ಮಂತ್ರಕ್ಕ ಕಾರ್ಯಕ್ರಮದ ಉದ್ದೇಶ ಈ ಒಂದು ಯೋಜನೆಗಳ ಮುಖಾಂತರ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ಅಲ್ಲಿ ಎಲ್ಲಾ ಸಮಾಜಗಳಿಗೆ ಹಲವಾರು ಸಮಸ್ಯೆಗಳಿವೆ. ಒಂದು ಕಡೆ ರೈತರ ಬದುಕು ಸರಿಯಿಲ್ಲ, ಬಡವರಿಗೂ ಸಹ ಕೋವಿಡ್ ಅನಾಹುತಗಳಾದ ನಂತರ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಇವತ್ತು ರಾಜ್ಯದಲ್ಲಿ ಬಡ ಕುಟುಂಬದ ಮಕ್ಕಳ ಒಂದು ಶಿಕ್ಷಣಕ್ಕೆ ಹಲವಾರು ಕುಟುಂಬಗಳು ಸಾಲ ಸೂಲ ಮಾಡ್ತಕ್ಕಂತೆ ನೋಡಿದ್ದೇನೆ. ಅದರ ಹಿನ್ನೆಲೆಯಲ್ಲೇ ಇವತ್ತು ಈ ಒಂದು ಪಂಚಾಯತ್ನ ಕಾರ್ಯಕ್ರಮದಲ್ಲಿ ಉಚಿತವಾದಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಆಸ್ಪತ್ರೆಗಳಲ್ಲಿರ್ತಕ್ಕಂಥ ವೈಫಲ್ಯಗಳ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 30 ಆಸ್ಪತ್ರೆಗಳನ್ನು ಒಳಗೊಂಡಂತಹ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ 24 ಗಂಟೆ ಸೇವೆ ಸಲ್ಲಿಸ್ತಕ್ಕಂಥ ಡಾಕ್ಟರ್ಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ರೈತರ ಕಷ್ಟಗಳಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಈ ಒಂದು ಪಂಚರತ್ನ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ. ಯುವಕರಿಗೆ ಮತ್ತು ಸಹೋದರಿಯರಿಗೆ ಉದ್ಯೋಗವನ್ನು ಇವತ್ತು ಮಾಡ್ತಕ್ಕಂಥ ಒಂದು ಸ್ವಾವಲಂಬಿ ಜೀವನಕ್ಕೆ ಕಾರ್ಯಕ್ರಮಗಳು, ಹಾಗೂ ಯಾರಿಗೆ ಮನೆ ಇಲ್ಲ ಅವರಿಗೆ ಒಂದು ಮನೆಯನ್ನು ಕಟ್ಟಿಕೊಡ್ತಕ್ಕಂಥದ್ದು, ಮತ್ತು 65 ವರ್ಷ ಮೇಲ್ಪಟ್ಟಂಥ ಹಿರಿಯ ತಂದೆ ತಾಯಂದರಿಗೆ ಪ್ರತಿ ತಿಂಗಳು 5,000 ರೂಪಾಯಿಗಳ ಒಂದು ಗೌರವಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಏನು ಸಾಲ ಮಾಡಿದ್ದೀರಿ, ಆ ಸಾಲವನ್ನು ಒಂದು ಬಾರಿ ತೀರಿಸಬೇಕು ಅಂತಕ್ಕಂಥದ್ದು ಎಲ್ಲ ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಹೋದರಿಯರ ಒಂದು ಒತ್ತಡ ಏನಿದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನೀವು ಮಾಡಿರ್ತಕ್ಕಂಥ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀವಿ, ಎಲ್ಲ ಸಾಲವನ್ನು ನೀವು ಕಟ್ಟಾಗಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಇದು ನಮ್ಮ ವಿಧವಾ ತಾಯಂದಿರು ಅಂಗವಿಕಲರಿಗೆ ತಿಂಗಳಿಗೆ 2,500 ರೂಪಾಯಿ ಮಾಸಾಶನ ಬರ್ತಕ್ಕಂಥ ಕಾರ್ಯಕ್ರಮಗಳು, ಹೀಗೆ ಹಲವಾರು ರೀತಿಯ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರತಕ್ಕಂಥ ದೃಷ್ಟಿಯಿಂದ ಇವತ್ತು ಇಡೀ ರಾಜ್ಯದಲ್ಲಿ 22 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಸ್ವತಂತ್ರವಾಗಿ ಜನತಾದಳದ ಸರ್ಕಾರವನ್ನು ತರಲಿಕ್ಕೆ ನಿಮ್ಮಗಳ ಆಶೀರ್ವಾದವನ್ನು ಪಡೀತಕ್ಕಂಥ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೇನೆ. ಗ್ರಾಮದ ಸಮಸ್ತ ಜನತೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೇನು ಸ್ವಾಗತ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ಎಲ್ ಸಿ ನಾಗರಾಜ್ ವಿಷಯದಲ್ಲಿ ನನಗೆ ಅವರ ಆತ್ಮೀಯ ಸ್ನೇಹಿತರು ಇದ್ದಾರೆ. ನಾವು ಅವರು ಕೂತು ಕೆಲವು ತಾಂತ್ರಿಕ ಸಮಸ್ಯೆಗಳೇನಿದೆ ಅದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ ನಂತರ ತೀರ್ಮಾನಕ್ಕೆ ಬರೋಣಂತೆ. ನಿಮಗ್ಯಾಗ ಎಲ್ ಸಿ ಬೇಕು ಅಂತಿರೋ ನಾವು ಎಲ್ ಸಿ ನಾಗರಾಜ್ ಅವರು ಬೇಕು ಅಂತಲೇ ಹೇಳ್ತೀರಿ, ತಲೆ ಕೆಡಿಸ್ಕೊಳ್ಳೋದು ಬೇಡ, ನಿಮಗೆಲ್ಲ ಒಳ್ಳೇದಾಗಿದೆ, ಭಗವಂತ ಒಳ್ಳೇದು ಮಾಡಿ.